ದಿಟ್ಟಗುರಿ ನ್ಯೂಸ್ಗೆ ಸ್ವಾಗತ. ನಾನು ಎಬಿ ಮುಂಡರಗಿ. ನಾಮಫಲಕವಿಲ್ಲದೆ ರೋಧಿಸುತ್ತದೆ ಗದಗ ಜಿಲ್ಲೆಯ ಲ್ಯಾಂಡ್ ಆರ್ಮಿ ಕಚೇರಿ. ಹೌದು, ಸರ್ಕಾರದ ಪ್ರತಿಯೊಂದು ಇಲಾಖೆಯ ಕಚೇರಿಗಳು ಇಲ್ಲಿವೆ, ಇಲ್ಲೇ ಕಾರ್ಯನಿರ್ವಹಿಸುತ್ತಿವೆ ಎಂದು ಸಾರ್ವಜನಿಕರಿಗೆ ತಿಳಿಯಲು ಪ್ರತಿಯೊಂದು ಕಚೇರಿಗಳಿಗೆ ನಾಮಫಲಕ ಹಾಕಿ ತಿಳಿಯಪಡಿಸುತ್ತಾರೆ. ಆದರೆ ಗದಗದಲ್ಲಿರುವ ಲ್ಯಾಂಡ್ ಆರ್ಮಿ ಕಚೇರಿಗೆ ನಾಮಫಲಕವಿಲ್ಲ. ಇನ್ನು ಮುಂದಾದರೂ ಇಲ್ಲಿಯ ಅಧಿಕಾರಿಗಳು ಲ್ಯಾಂಡ್ ಆರ್ಮಿ ಕಚೇರಿ ಇದೆ ಎಂದು ನಾಮಫಲಕ ಹಾಕಿ ತಿಳಿಸಿದರೆ ಒಳ್ಳೆಯದು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ನಾಮಫಲಕ ಹಾಕುತ್ತಾರೋ ಇಲ್ಲೋ ಕಾದು ನೋಡಬೇಕು. ದಿಟ್ಟಗುರಿ ನ್ಯೂಸ್ ವರದಿ, ಡಿಎಂ ಯಲಬುರ್ಗ. ವೀಕ್ಷಕರೇ, ನಿಮಗೆ ಈಗ ನಾವು ಒಂದು ವಿಶೇಷವಾದಂಥ ಒಂದು ನ್ಯೂಸನ್ನು ತಮಗೆ ತೋರಿಸ್ತಾ ಇದ್ದೀವಿ. ಅದೇನಪ್ಪ ಅಂತಂದರೆ, ಗದಗಿನಲ್ಲಿ ಇರತಕ್ಕಂಥ KRIDL ಅಂತಂದರೆ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ ಲಿಮಿಟೆಡ್ ಅಂತ ಇದ್ರ ಹೆಸರು. ಹಿಂದಿನ ಇದು ಹೆಸರು ಭೂಸೇನಾ ನಿಗಮ ಅಂತೇಳಿ, ಲ್ಯಾಂಡ್ ಆರ್ಮಿ ಅಂತಂದು ಹೇಳಿನೂ ಕೂಡ ಕರಿತಾ ಇದ್ರು ಇದಕ್ಕೆ. ಇದು ಕಟ್ಟಡವನ್ನು ತಾವು ನೋಡ್ತಾ ಇದ್ದೀರಾ. ಈ ಕಟ್ಟಡ ಒಂದು ಇಂಥ ಸುಸಜ್ಜಿತವಾದ ಕಟ್ಟಡವಿದ್ದರೂ ಕೂಡ ಈ ಕಟ್ಟಡಕ್ಕೆ ಯಾವುದೇ ಒಂದು ನಾಮಫಲಕ ಬೋರ್ಡ್ ಇಲ್ಲದಿರುವುದು ಗೊತ್ತಾಗ್ತಾ ಇದೆ. ಎಷ್ಟು ಅಧಿಕಾರಿಗಳ ಎಷ್ಟು ಒಂದು ಬೇಜವಾಬ್ದಾರಿತನ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇಂಥ ಒಂದು ದುರ್ದೈವದ ಸಂಗತಿಗೆ ನೇರವಾಗಿ ಇವರು ಯಾರ ಹೊಣೆ, ಅಧಿಕಾರಿಗಳ ಅಥವಾ ಯಾರ ಹೊಣೆ ಅಂತಕ್ಕಂಥದ್ದು ಹೆಚ್ಚು ಪ್ರಶ್ನೆಯಾಗಿದೆ. ಇನ್ನೂ ತಮಗೆ ಇದರ ಹಗರಣವನ್ನು ತೋರಿಸ್ಬೇಕಪ್ಪ ಅಂತಂದರೆ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಲಿ ಅಥವಾ ಕಾರ್ಯನಿರ್ವಹಿಸ್ತಕ್ಕಂಥ ಕಾರ್ಯನಿರ್ವಾಹಕ ಅಭಿಯಂತರರು, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು, ಎರಡು ಇಲ್ಲಿ ಪೋಸ್ಟ್ಗಳು ಇದ್ದಾವೆ. ಇಲ್ಲಿ ಅವರು ಯಾವತ್ತಿದ್ರೂ ಕೂಡ ಇಲ್ಲಿ ಯಾವಾಗಲಾದರೂ ಕೂಡ ಬಂದು ಯಾವುದೇ ಒಂದು ಜನಸಂಪರ್ಕಕ್ಕೆ ಸಿಗೋದಿಲ್ಲ, ಇಲ್ಲಿ ಕುಂದು ಕೊರತೆಗಳನ್ನು ಆಲಿಸೋದಿಲ್ಲ. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯನಿರ್ವಾಹಕ ಅಭಿಯಂತರರು ಇಲ್ಲಿ ಇನ್ಚಾರ್ಜ್ ಆಗಿ ಅಂದರೆ ಪ್ರಭಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಮೂಲತಃ ಅವರ ಒಂದು ಕೆಲಸ ಇರತಕ್ಕಂಥದ್ದು ದಾವಣಗೆರೆಯಲ್ಲಿ ಇದ್ಕೊಂಡು ಆಮೇಲೆ ಇಲ್ಲಿ ಪ್ರಭಾರಿಯಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥದ್ದು. ಅವರು ಅಲ್ಲಿಂದ ಬಂದು ಇಲ್ಲಿ ಯಾವ ಒಂದು ಕುಂದುಕೊರತೆ ಆಗಲಿ, ಆಫೀಸಿನಿಂದ ಯಾವ ಒಂದು ಕೆಲಸವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಯಾವತ್ತಿದ್ರೂ ಕೂಡ ಸಾರ್ವಜನಿಕ ಇವರು ಸಿಗೋದೇ ಇಲ್ಲ. ಈಗ ಬನ್ನಿ, ಯಾರಾದ್ರೂ ಇಲ್ಲಿ ಆಫೀಸಿನಲ್ಲಿ ಕೆಲಸ ಮಾಡೋರು ಇದ್ದಾರೆ ಅಥವಾ ಇಲ್ಲ ಅಂತಕ್ಕಂಥದ್ದು ತಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀವಿ. ಬನ್ನಿ, ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು KRIDL ಆಫೀಸ್ನ ಒಳಗಡೆ ಇರತಕ್ಕಂಥ ಒಂದು ಆಫೀಸ್ನ ಇವ್ರನ್ನಷ್ಟೇ ಯಾವಾಗ ನೋಡಿದ್ರು ಕೂಡ ಇಲ್ಲಿ ಕಂಪ್ಯೂಟರ್ ಆಪರೇಟರು, ಡಾಟಾ ಆಪರೇಟರು ಅವರೇ ಇಲ್ಲಿ ಕಾಣಿಸಿರ್ತಾರೆ. ಮುಖ್ಯವಾಗಿ ಸಿಗ್ಬೇಕಾಗಿ ಇರ್ತಕ್ಕಂಥ ಆಫೀಸರ್ಗಳು ಇಲ್ಲಿ ಯಾರು ಸಿಗೋದಿಲ್ಲ. ಈ ಸದ ತಾವು ನೋಡ್ತಾ ಇದ್ರ ಇದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪರವೇ ಧಾರವಾಡ ಅಂತಂದೇಳಿ, ಅವ್ರು ಯಾವತ್ತಿದ್ರು ಕೂಡ ಸಾರ್ವಜನಿಕರಿಗೆ ಸಿಗುವುದಿಲ್ಲ. ಇಲ್ಲಿ ಯಾವ ರೀತಿ ಅವ್ರು ಕೆಲಸ ಮಾಡ್ತಾರೆ ಅಂತಂದ್ರೆ ಯಾವಾಗಲೂ ಕೂಡ ಅವ್ರು ಇರೋದೇ ಇಲ್ಲ. ಇಲ್ಲಿ ಅವರ ಒಂದು ಚೇಂಬರ್. ಪ್ರಿಯ ವೀಕ್ಷಕರೇ, ಯಾವಾಗಲೂ ಕೂಡ ಈ ಅಧಿಕಾರಿಗಳು ಯಾವಾಗಲಾದ್ರೂ ಸಾರ್ವಜನಿಕರಿಗೂ ಆಗಲಿ ಅಥವಾ ಇನ್ನಿತರೆ ಮಾಧ್ಯಮಗಳವ್ರದವ್ರಿಗೆ ಆಗಲಿ ಅಥವಾ ಬೇರೆ ಯಾರಿಗೂ ಆಗಲಿ ಯಾರೊಬ್ಬರಿಗೂ ಕೂಡ